ವಿಕಾಸ್ ಅಂತ ಬೆಂಗಳೂರಿಂದ ರೆಡಿದ್ದಾರೆ. ಹಲೋ ವಿಕಾಸ್. ಹಲೋ ಮೇಡಮ್. ಹಲೋ ಹಲೋ. ಎಸ್, ಸೋನು ಗೌಡ ಇದ್ದಾರೆ, ಮಾತನಾಡಿ. ಹಲೋ ಸೋನು. ಹಾಯ್ ವಿಕಾಸ್, ಹೌ ಯು? ಯಾ, ಐ ಆಮ್ ಗುಡ್. ನೀವು ಮೇಡಮ್? ನಾನು ನಿಮ್ ದೊಡ್ಡ ಅಭಿಮಾನಿ, ದೊಡ್ಡ ಅಭಿಮಾನಿ. ಪ್ರತಿಯೊಂದು ಬಿಗ್ ಬಾಸ್ ನು ಪ್ರತಿಯೊಂದು ದಿನ ಮಿಸ್ ಮಾಡ್ತೀನಿ, ನಾನು ತುಂಬಾ ನೋಡ್ತಾ ಇರ್ತೀನಿ ನಿಮ್ಮನ್ನು. ಅಚ್ಚೋ, ಥ್ಯಾಂಕ್ ಯು ಸೋ ಮಚ್ ವಿಕಾಸ್ ಅವರೇ. ಸೋ ಕ್ಯೂಟ್, ಸೋ ಅಚ್ಚೋ. ಇವತ್ತು ನನಗೆ ನಂಗೆ ನಿಜವಾಗ್ಲು ನಂಬಕ್ ಆಗ್ತಾ ಇಲ್ಲ. ನಾನು ಆಕ್ಚುಲಿ ನಂಗೆ ಸೋನು ಹತ್ರ ಮಾತಾಡ್ತಾ ಇದೀನಿ ಅಂತ ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ಅಂದ್ರೆ ಕಂತ ನಂತ ಅಂತ ಅನ್ಸ್ಬಿಡ್ತಾ ಇದೆ ನಿಮ್ ವಾಯ್ಸ್ ಕೇಳಿ. ಹಂಗೆಲ್ಲ ಅನ್ಕೊಂಬೇಡಿ, ಇನ್ನೂ ಬೇಜಾನ್ ಸಲ ಮಾತಾಡೋಣ, ಟೈಮ್ ಬರುತ್ತೆ. ಅದಕ್ಕೂ ಟೈಮ್ ಅನ್ನೋದ್ ಒಂದ್ ಇರುತ್ತೆ ವಿಕಾಸ್ ಅವರೇ. ಕನ್ಸ್ ಕಾಣೋದಕ್ಕೆ ಲಿಮಿಟೆಡ್ ಆಗ್ತಾ ಇರಲ್ಲ, ಅದು ನಿಮ್ಮ ಇಷ್ಟ, ನಿಮ್ ಏನ್ ಬೇಕಾದ್ರೂ ಮಾಡ್ಬೋದು. ಬಟ್ ಅದನ್ನ ನನ್ಸ್ ಮಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರ್ಕೊಂಡಿಲ್ಲ, ನನ್ಸ್ ಮಾಡ್ಕೊಬೇಕು. ಮೇಡಮ್, ನಂದು ನಿಮ್ಗೆ ನಿಮ್ದು ಎರಡ್ ಪ್ರಶ್ನೆ ಇದೆ ನಂದು. ಓಕೆ. ಇವಾಗ ಒಂದ್ ಸೆಲೆಬ್ರಿಟಿ ಆಗ್ಬೇಕು ಅಂತಂದ್ರೆ ನಿಮ್ ತರ ವಿಡಿಯೋ ಮಾಡಿ ಸೆಲೆಬ್ರಿಟಿ ಆಗ್ಬೇಕಾ, ಇಲ್ಲ ಕಷ್ಟಪಟ್ಟು ಮೇಲೆ ಸೆಲೆಬ್ರಿಟಿ ಆಗ್ಬೇಕಾ? ನನ್ನ ಪ್ರಕಾರ ಹೇಳ್ಬೇಕು ಅಂತ ಅಂದ್ರೆ, ಒಂದು ಸೆಲೆಬ್ರಿಟಿ ಆಗ್ಬೇಕು ಅಂತ ಅಂದ್ರೆ ಕಷ್ಟಪಟ್ಟಿ ಇಷ್ಟಪಟ್ಟಿ ಅಂತ ಅಲ್ಲ. ಒಬ್ರು ಸೆಲೆಬ್ರಿಟಿ ಆಗ್ಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಆಕ್ಟಿಂಗ್ ಬರ್ಬೇಕು. ಮತ್ತೆ ನಿಮ್ಮ ಹತ್ರ ನೀವು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀರಲ್ಲ, ನೀವು ಓವರ್ ಆಕ್ಟಿಂಗ್ ಮಾಡ್ತೀರಾ, ಎಲ್ಲ ತರ ಆಕ್ಟಿಂಗ್ ಮಾಡ್ತೀರಲ್ಲ? ಓವರ್ ಆಕ್ಟಿಂಗ್ ಅಲ್ಸು, ಡ್ರಾಮಾ ಮಾಡೋದು ಒಂದು ಆಕ್ಟಿಂಗ್ ಅಲ್ವಾ? ಒಂದ್ ಮೂವಿಲಿ ನಿಮ್ಗೆ ಬರೀ ನಗದೆ ಕೊಟ್ಟಿದ್ದಾರೆ. ಡ್ರಾಮಾನಾ? ಸಾರಿ, ಬಿಗ್ ಬಾಸ್ ಅಲ್ಲಿ ಮಾಡಿದ್ದೆಲ್ಲ ಡ್ರಾಮಾನಾ? ನೀವ್ ಅಂದ್ರಿ ತಾನೆ ಇವಾಗ ಓವರ್ ಆಕ್ಟಿಂಗ್ ಮಾಡ್ಬೇಕು ಅಂತಲ್ಲ, ಬಿಗ್ ಬಾಸ್ ಅಲ್ಲಿ ನೀವು ಆಕ್ಟಿಂಗ್ ಮಾಡಿದ್ದೆಲ್ಲ ಓವರ್ ಆಕ್ಟಿಂಗ್ ಆ ನಿಮ್ದು? ಒಂದ್ ನಿಮಿಷ, ಒಂದ್ ನಿಮಿಷ ವಿಕಾಸ್ ಅವರೇ, ನಿಮ್ಮ ಮಾತಿಗೆ ಟೈಮ್ ಕೊಡ್ತಿದ್ದೀನಿ ಅಂದ್ರೆ ನನ್ನ ಮಾತಕ್ಕೂ ನೀವು ಟೈಮ್ ಕೊಡ್ಬೇಕಂತ ವಿನಂತಿ. ಓವರ್ ಆಕ್ಟಿಂಗ್ ಡ್ರಾಮಾ ಅನ್ನೋದು, ಡ್ರಾಮಾ ಸುಮ್ನೆ ಮಾಡಕ್ ಆಗಲ್ಲ. ಒಂದು ಮೂವಿ ಅಂತ ಬಂದ್ರೆ ಕಾಮಿಡಿಯಿಂದ ಹಿಡಿದು ಒಂದು ಓವರ್ ಆಕ್ಟಿಂಗ್ ಮಾಡ್ಬೇಕು, ಅಳೋದು ಇರ್ಬೇಕು, ಎಲ್ಲದು ಮಾಡದೆ ಒಬ್ಬ ನಟಿ ಅನ್ಸ್ಕೊಳಕ್ ಕಾರಣನೇ ಅವಳಿಗೆ ಎಲ್ಲದೂ ಗೊತ್ತಿರ್ಬೇಕು. ಬರೀ ಅಂದ ಚಂದ ಇದ್ರೆ ಅದು ನಟಿ ಅನ್ಸ್ಕೊಳಲ್ಲ ಅವ್ರು, ಆಯ್ತಾ? ಎಲ್ಲ ಏನೋ ಬಟ್ಟೆ ಬಿಚ್ಚಾಕೊಂಡು ವಿಡಿಯೋ ಮಾಡ್ಕೊಂಡು ಎಲ್ಲ ಇದ್ ಮಾಡ್ಕೊಂತಾನೆ ನೀವು ಸೆಲೆಬ್ರಿಟಿ ಆಗಿರೋದು. ಇವಾಗ ನಿಮ್ ತರ ಎಷ್ಟು ಜನ ಹುಡುಗಿರ ಹಾಳಾಗ್ತಾ ಇದಾರೆ ಗೊತ್ತಾ? ಯಾರೋ ಒಂದ್ ಹುಡುಗಿ ಮೊನ್ನೆ ತಾನೆ ಈ ತರ ರೀಸೆಂಟ್ ಆಗಿ ಈ ತರ ವಿಡಿಯೋ ಮಾಡಿ ವೈರಲ್ ಆಗ್ಬೇಕು ಅಂತ ಅನ್ಬಿಟ್ಟು ವಿಡಿಯೋ ಮಾಡಿದಾಳೆ. ಅವಳ ಲೈಫ್ ಏನಾಗ್ಬೇಕು? ಸಾರಿ, ಏನಂದ್ರಿ ನೀವು? ಇವಾಗ ನೀವು ಬಟ್ ಅಂದ್ರೆ ನೀವು ವಿತೌಟ್ ಡ್ರೆಸ್ಸಿಂಗ್ ನೀವು ವಿಡಿಯೋ ಮಾಡ್ಬಿಟ್ಟು ನೀವು ವೈರಲ್ ಆಗಿದ್ದೀರಲ್ಲ. ಬಿಗ್ ಬಾಸ್ ಅಲ್ಲಿ ಕರ್ಸ್ಕೊಂಡಿದ್ದು ನೀವೇನ್ ಸೆಲೆಬ್ರಿಟಿ ಇಲ್ಲ, ಯಾವ್ದಾರ ಮೂವಿ ಮಾಡಿದ್ರ ನೀವು, ಯಾವ್ದಾರ ಸೀರಿಯಲ್ ಮಾಡಿದ್ರ ನೀವು? ಎಸ್ ವಿಕಾಸ್ ಅವರೇ, ಏನೇ ಮಾಡಿದ್ರು ಒಂದು ಅದೃಷ್ಟ ಅನ್ನೋದಿರುತ್ತೆ, ಹಣೆ ಬರ ಇರುತ್ತೆ, ಹಾಗೇನೆ ಟ್ಯಾಲೆಂಟ್ ಇರುತ್ತೆ. ದಯವಿಟ್ಟು ವಿಕಾಸ್ ಅವ್ರ ಒಂದ್ ಮಾತು ಕೇಳಿಸಿದ್ಯಾ ನಿಮ್ಗೆ? ದಯವಿಟ್ಟು ನೀವ್ ಹೇಳಿರೋ ಮಾತನ್ನ ವಾಪಸ್ ತಗೊಳ್ಳಿ. ಯಾವನೋ ಒಬ್ರು ಏನೋ ಒಂದ್ ಎಕ್ಸ್ಪೋಸ್ ಆಗ್ಬೇಕು, ಏನೋ ಒಂದ್ ಮೇಲ್ ಬರ್ಬೇಕು ಅನ್ನೋ ಒಂದ್ ಹುಡ್ಗಿ ಒಂದ್ ಹುಡ್ಗ ತನ್ನ ಮಾನ ಮರ್ಯಾದಿನ ಕಳ್ಕೊಂಡು ಯಾವನು ಯಾವಳು ಮೇಲ್ ಬರಲ್ಲ. ನನ್ನ ಮಾತನ್ನ ಕೇಳಿ, ನೀವ್ ನನ್ ಮಾತ್ ಕೇಳಿಸ್ಕೊಳ್ಳೋ ನಿಮ್ಗೆ ಇದೆ ಇಲ್ಲ ಅಂದ್ರೆ ನಿಮ್ಗೆ ಏನ್ ಹೇಳ್ತಾರಂತಾನೆ ಗೊತ್ತಿಲ್ಲ. ಒಂದ್ ನಿಮಿಷ, ಒಂದ್ ಹುಡುಗಿ ಫೇಮಸ್ ಆಗ್ಬೇಕು ಅಂತಾನೆ ವಿಡಿಯೋ ಮಾಡಿದೆ ಅಂತ ಯಾಕೆ ಅನ್ಕೋತೀರಾ? ಬಿಗ್ ಬಾಸ್ ಅದಕ್ಕೆ ಚಾನ್ಸ್ ಕೊಟ್ಟಿದ್ದೀರಾ ಅಂತ ಏನಕ್ಕೆ ಅನ್ಕೊಂತೀರಾ? ನೆಗೆಟಿವ್ ಇರೋದ್ನ ಪಾಸಿಟಿವ್ ಮಾಡ್ಕೊಳಕ್ಕೆ ಒಂದ್ ಹುಡುಗಿಗೆ ಚಾನ್ಸ್ ಕೊಟ್ಟಿದ್ದೀರಾ ಅಂತ ಏನಕ್ಕೆ ಅನ್ಕೊಳ್ಳಲ್ಲ ನೀವು? ನೀವು ನನ್ನ ಕೆಟ್ಟ ದೃಷ್ಟಿ ನೋಡ್ತಿದ್ದೀರಾ ಅಂದ್ರೆ ನೀವು ಕೆಟ್ಟವರೇನೆ. ಒಂದ್ ನಿಮಿಷ, ಓಕೆ ಫೈನ್, ಆಯ್ತು, ಏನೋ ಆಯ್ತು ಅಲ್ವಾ? ಏನೋ
ಆಯ್ತಲ್ಲ ಆಗಿರೋದನ್ನೇ ಹೇಳ್ತಾರದು. ನಿಮ್ಮಿಂದ ಎಷ್ಟು ಜನ ಹೆಣ್ಮಕ್ಳು ಮಾನ ಮರ್ಯಾದೆ ಎಷ್ಟೊಂದ್ ಜನ ನಿಮ್ ತರ ಫಾಲೋ ಮಾಡೋರು ಇವಾಗ ಎಷ್ಟ್ ಜನ ಇದಾರೆ ಗೊತ್ತಾ ನಿಮ್ಗೆ? ಯಾಕೆ ಮಣ್ಣಿಗೆ ಅನ್ನ ತಿಂತಾರ ಇನ್ನೇನ್ ಬೇರೆ ತಿಂತಾರ? ಮತ್ತೆ ನೀವೇನ್ ತಿಂತಿದ್ರಿ ಅವಾಗ ವಿಡಿಯೋ ವೈರಲ್ ಆಗ್ತಾರೆ ವಿಡಿಯೋ ಬಿಡ್ಬೇಕಾದ್ರೆ ನಿಮ್ಗೆ ನೀವೇನ್ ಮಾಡ್ತಾ ಇದ್ರಿ? ನೀವೇನ್ ನನ್ ಮಾತನ್ನ ಕೇಳಿಸ್ಕೊಳ್ಳಿ, ಇಷ್ಟೊಂದ್ ಮಾತಾಡೋ ಅವಶ್ಯಕತೆ ನನಗಿಲ್ಲ, ಕಟ್ ಮಾಡಿ ಬಿಸಾಕ್ಬೋದು. ನಿಮ್ಮಂತವ್ರಿಗೆ ಆನ್ಸರ್ ಕೊಡ್ಬೇಕು ಅಂತಾನೆ ನಾನು ಇನ್ನ ಮಾತಾಡ್ತಿದ್ದೀನಿ, ಆಯ್ತಾ? ಒಂದ್ ನಿಮಿಷ ಸಿಚುವೇಶನ್ ಬಂದೇ ಬರುತ್ತೆ, ತಲೆ ಕೆಡ್ಸ್ಕೊಂಡ್ಬಿಡಿ. ನೀನ್ ಇನ್ನೊಂದ್ ಹುಡುಗಿನ ಇಷ್ಟೊಂದು ಆಕ್ರೋಶವಾಗಿ ಇಷ್ಟೊಂದು ಅಸಹ್ಯವಾಗಿ ಮಾತಾಡ್ತಿದ್ದೀನಿ ಅಂದ್ರೆ ನಿನ್ನಲ್ಲೂ ಕೆಟ್ಟತನ ತುಂಬಿದೆ, ನಿನ್ನಲ್ಲೂ ಅರ್ಥ ಆಯ್ತು. ಹೌದು, ಒಂದ್ ನಿಮಿಷ ನಿಮ್ಮನೆ ಹೆಣ್ಮಕ್ಳು ಒಬ್ಬ ಗಂಡ್ಸು ಥಿಂಕ್ ಮಾಡೋದ್ ಇಷ್ಟೇ, ಒಂದು ಹುಡುಗಿ ನಾಲ್ಕ ನಿಮ್ಮನೆ ಹೆಣ್ಮಕ್ಳು ಮಾತ್ರ ನಾಲ್ಕು ಗೋಡೆ ಸೇಫ್ಟಿ ಇರ್ಬೇಕು, ಬೇರೆ ಮನೆ ಹೆಣ್ಮಕ್ಳು ಏನಾರ ಬಿಚ್ಕೊಂಡ್ ಕುಣಿಲಿ ಅದನ್ನ ಹಾಕೊಂಡು ಫುಲ್ ಇದ್ ಮಾಡೋದ್ ನೀವುಗಳು. ಬಿಡೋ ತರ ಅಲ್ಲ, ನಾವ್ ನಮ್ತರ ಏನೋ ತಕ್ಕ ತಂಗಿರಿಗೆಲ್ಲ ಒಳ್ಳೆ ಬುದ್ಧಿ ಹೇಳಿ ಕಲಿಸ್ತೀವಿ. ಹಲೋ, ಎಲ್ಲಾರ್ ಮನೇಲೂ ಒಳ್ಳೆ ಬುದ್ಧಿನ ಹೇಳದಪ್ಪ, ಹೋಗ್ಬಿಟ್ಟು ಎಲ್ಲೂ ಕೆಟ್ಟ ಕೆಲ್ಸ ಮಾಡೋ ಅಂತ ನಿಮ್ಮನೇಲಿ ಹೇಳಲ್ಲ, ನಮ್ಮನೇಲು ಮಾಡಲ್ಲ, ನಾವುಗಳು ಮಾಡ್ಕೊಳ್ಳೋ ಮಣ್ಣು ತಿನ್ನೋ ಕೆಲ್ಸಕ್ಕೆ ನಿನ್ ಮನೆಯವ್ರೆಲ್ರಿಗೂ ಎಳಿಬೇಡ ನೀನು, ಅರ್ಥ ಆಯ್ತಾ? ಓ, ಅದಕ್ಕೆ ನೀನ್ ಮಣ್ಣು ತಿಂದ ಕೆಲ್ಸ ಮಾಡ್ದ ನೀನು? ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.